कल्पा मीडिया हाउस ना यूट्यूब चैनल ना यल्ला होसा वीडियो गलनु नियो मदलो नोडलो नम्म चैनल के सब्सक्राइब माड़ी, बेल बटन उत्ती, लाइक माड़ी, शेर माड़ी। ओम गाथपतिं मेधपतिं रुद्रंजलाश भेषजं तच्छयो सुम्नमीमहे। कल्पा यूट्यूब चैनल ना यल्ला वीक्षकरिगे स्वागत मत्तु नमस्कार। नावु ಏಪ್ರಿಲ್ 30 ರಿಂದ ಮೇ 6 ರವರೆಗೆ ವಾರ ಭವಿಷ್ಯವನ್ನು ವೀಕ್ಷಣೆ ಮಾಡೋಣ। ಆದ್ಯವಾಗಿ ಮೇಷ ರಾಶಿಯನ್ನು ನೋಡೋದಾದರೆ ಸ್ಥಳ ಬದಲಾವಣೆಯಿಂದ ಬಂದ ಸಂಕಷ್ಟಕ್ಕೆ ಪರಿಹಾರ। ಎಲ್ಲೋ ನಿಮ್ಮ ಮೇಲೆ ಆಪಾದನೆಗಳು ಇರುತ್ತೆ, ನೀವು ಊರು ಬಿಟ್ಟು ಹೋಗ್ತೀರಾ, ನಿಮ್ಮ ನೌಕರಿ ಬೇರೆ ಊರಿಗೆ ವರ್ಗಾವಣೆ ಆಗುತ್ತೆ, ಇದರಿಂದ ಎದುರಾಗುವಂತಹ ಸಂಕಷ್ಟ ಪರಿಹಾರ ಆಗುತ್ತೆ। ಹಾಗೆ ಆಸ್ತಿ ನಿರ್ವಹಣೆ ಮಾಡುವಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು। ಹೊಸ ಉದ್ಯೋಗ, ಹೊಸ ಆದಾಯ ಅಂತಕಂತದ್ದಾಗುತ್ತೆ, ಯಶಸ್ಸನ್ನ ಕಾಣ್ತೀರಾ, ಹಣಗಳಿಕೆಯಲ್ಲಿ ವಿಶೇಷವಾದ ಉನ್ನತಿಯನ್ನು ಹೊಂದಿರಾ, ಅತಿಯಾದ ಸಂಪರ್ಕದಿಂದ ಸ್ವಲ್ಪ ರಾಜಕ್ರೋಧ ಆಗುವಂತ ಸಾಧ್ಯತೆ, ಮೇಲಾಧಿಕಾರಿಗಳ ಕಣ್ಣಿಗೆ ಬೀಳುವಂತ ಸಾಧ್ಯತೆ ಇದೆ, ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣಬಹುದು, ಸಹಕಾರ ಕ್ಷೇತ್ರ ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಲಾಭವನ್ನು ಹೊಂದಿರ, ಕೊಟ್ಟ ಜವಾಬ್ದಾರಿಯ ಉತ್ತಮ ನಿರ್ವಹಣೆ ನಿಮ್ಮ ಕೈಯಿಂದ ಆಗುತ್ತೆ। ಹಾಗೆ ಅನ್ಯರ ಮಾತಿಗೆ ವಿಚಲಿತರಾಗಬೇಡಿ, ಬಡ್ತಿ ಹೊಂದಂತ ಸಾಧ್ಯತೆ ಇದೆ ಈ ವಾರದಲ್ಲಿ। ಅನ್ಯರ ಬಂಧನದಿಂದ ನಿಮಗೆ ಸ್ವಲ್ಪ ಭೀತಿ ಉತ್ಪನ್ನ ಆಗಬಹುದು, ವಿವಾಹಕ್ಕೆ ಪ್ರಯತ್ನ ಸಾಧ್ಯತೆ ಅಂತಕಂತದ್ದು, ಪ್ರಯತ್ನದಿಂದ ಅನುಕೂಲ ಅಂತಕಂತದ್ದಾಗಬಹುದು। ಜೋಳ ಇರಬಹುದು, ವಿದ್ಯುತ್ ಸಂಪರ್ಕ ಇರಬಹುದು, ಹಾಗೆ ಮಾದಕ ದ್ರವ್ಯ ವ್ಯಾಪಾರ ಇರಬಹುದು, ಮದ್ಯದ ಅಂಗಡಿ ಇರಬಹುದು, ಇವರಿಗೆ ಲಾಭ ಆಗುತ್ತೆ। ಸ್ವಲ್ಪ ರಕ್ತದ ವಿಕಾರಗಳು, ಹಿಮೋಗ್ಲೋಬಿನ್ ಕಮ್ಮಿ ಆಗುವಂತದ್ದಾಗಬಹುದು, ಜಾಯಿಂಟ್ ಪೇನ್ ಬರಬಹುದು ಈ ವಾರದಲ್ಲಿ। ನೀವು ಗಣಪತಿಗೆ ಕೆಂಪು ಪುಷ್ಪವನ್ನು ಅರ್ಚನೆ ಮಾಡೋದರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ। ಹಾಗೆ ವೃಷಭ ರಾಶಿಯನ್ನು ನೋಡೋದಾದರೆ ಅತ್ಯಂತ ಧನಲಾಭದಲ್ಲೂ ಕೂಡ ಆಸ್ತಿ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ। ನಿಮ್ಮ ಸ್ವಗ್ರಾಮದಲ್ಲಿ ಸ್ವಲ್ಪ ಆಸ್ತಿ ಕಳೆದುಕೊಳ್ತೀರಾ, ಆಪ್ತರ ಜೊತೆ ಅನಾವಶ್ಯಕವಾದ ಮನಸ್ತಾಪಗಳು, ಆಘಾತಕಾರಿ ವಿಚಾರಗಳನ್ನು ಹೇಳುವಂತಹದ್ದು ಇತ್ಯಾದಿಗಳಾಗಬಹುದು। ಹಾಗೆ ಇದರಿಂದ ಮನಸ್ಸಿಗೆ ಅನಾರೋಗ್ಯಗಳು, ಚಿಂತೆಗಳಾಗುತ್ತೆ। ಹೊಸ ಉದ್ಯೋಗದ ಚಿಂತೆಯನ್ನು ಈ ವಾರ ಮಾಡಬೇಡ್ರಿ, ಅನುಕೂಲ ಆಗಲ್ಲ। ವಾಹನ ಚಾಲನೆಯಲ್ಲಿ ಅತ್ಯಂತ ನಿಗಾ ಇರಬೇಕು, ಮಕ್ಕಳಿಗೆ ಬಂದ ಅವಕಾಶವನ್ನು ಬಿಡದೆ ನೀವು ಮುನ್ನುಗ್ಗಿ ನಿಮಗೆ ಅನುಕೂಲ ಆಗುತ್ತೆ। ಪತ್ನಿಯ ಜೊತೆಗೆ ಅನಾವಶ್ಯಕವಾದ ಮನಸ್ತಾಪಗಳಾಗಬಹುದು, ರಾಜಕೀಯದಲ್ಲಿ ಲಾಭವನ್ನು ಹೊಂದಿರಾ, ಹೊರ ರಾಜ್ಯ ಅಥವಾ ಹೊರ ದೇಶದ ಪ್ರವಾಸ ಆಗುತ್ತೆ, ಕಿರಾಣಿ ಅಂಗಡಿ ಇರಬಹುದು, ಹಣ್ಣಿನ ವ್ಯಾಪಾರ ಇರ್ಬೋದು, ತಂಪು ಪಾನೀಯದ ವ್ಯಾಪಾರ ಇರ್ಬೋದು, ಎಕ್ಸರೇ ಮಿಷನ್ಗಳಿರ್ಬೋದು, ಚಂದನ ಶುಂಠಿ ಈ ವ್ಯಾಪಾರದಲ್ಲಿ ಲಾಭವನ್ನು ಹೊಂದಿರ। ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ಗಳಾಗ್ಬೋದು, ಅಸ್ತಮದಿಂದ ಸ್ವಲ್ಪ ಉಸಿರಾಟದ ತೊಂದರೆ ಆಗಬಹುದು। ನೀವು ದುರ್ಗಾದೇವಿಗೆ ಬಿಳಿ ಪುಷ್ಪವನ್ನು ಕೊಡೋದ್ರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ। ಹಾಗೆ ಮಿಥುನ ರಾಶಿಯನ್ನು ನೋಡೋದಾದರೆ ಉತ್ತಮ ಆರೋಗ್ಯ, ಎಲ್ಲ ಕೆಲಸದಲ್ಲೂ ಲಾಭ ಮತ್ತು ವಿಜಯವನ್ನು ಹೊಂದಿರ, ತೋಟದಲ್ಲಿ ಸ್ವಲ್ಪ ಅವಘಡಗಳಾಗಬಹುದು, ವಿದ್ಯುತ್ ಸ್ಪರ್ಶಗಳಾಗಬಹುದು, ತೋಟದ ಬಗ್ಗೆ ಕಾಳಜಿ ಇರಲಿ, ವಿವಾಹಕ್ಕೆ ಸರಿಯಾದ ಸಮಯ ಆಗಿರುತ್ತೆ, ವಿವಾಹ ಆಗುತ್ತೆ, ಯೋಗ ಧ್ಯಾನ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ। ನಿಮ್ಮ ಕೋರಿಕೆಗೆ, ನಿಮ್ಮ ಪತ್ರಕ್ಕೆ ಅಥವಾ ನಿಮ್ಮ ಹೇಳಿಕೆಗೆ ಎಲ್ಲ ಕಡೆ ಮನ್ನಣೆ ಮತ್ತು ಸಮಾಧಾನದ ಉತ್ತರ ಅಂತಕ್ಕಂಥದ್ದು ಸಿಗುತ್ತೆ। ವಿದ್ಯಾಕ್ಷೇತ್ರಗಳಲ್ಲಿ ಅತ್ಯಂತ ಉತ್ತಮ ಪ್ರಗತಿಯನ್ನು ಹೊಂದಿರ, ಹೆಂಡತಿಗೆ ಸರ್ಕಾರಿ ನೌಕರಿ ಲಾಭ ಆಗ್ಬೋದು, ಸ್ತ್ರೀಯರಿಗೆ ಧನಲಾಭ ಆಗುತ್ತೆ, ಗೃಹ ನಿರ್ಮಾಣ ಉದ್ಯೋಗದಲ್ಲಿ ಅಥವಾ ಗೃಹ ನಿರ್ಮಾಣ ಕಾರ್ಯದಲ್ಲಿ ಯಶಸ್ಸನ್ನು ಹೊಂದಿರ, ಕೋಪ ತಾಪವನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ, ಪ್ರೇಮ ವಿವಾಹದ ಸಾಧ್ಯತೆ ಇದೆ ಈ ವಾರದಲ್ಲಿ, ಪುಸ್ತಕ ಅಥವಾ MBA ಯಾರು ಮಾಡಿದ್ದೀರಾ, ಕಿರಾಣಿ ವ್ಯಾಪಾರ ಯಾರು ಮಾಡ್ತೀರಾ,
ಹಾಗೆ ದೊಡ್ಡ ಮಾಲ್ಗಳ ವ್ಯಾಪಾರಗಳು ಯಾರು ಮಾಡ್ತೀರಾ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಶೇರ್ ಮಾರ್ಕೆಟ್ನಲ್ಲಿ ಲಾಭವನ್ನು ಹೊಂದ್ತೀರಾ ಹೊಟ್ಟೆ ನೋವು ಉರಿಮೂತ್ರ ಮತ್ತು ಮೂಲವ್ಯಾಧಿ ಆಗ್ಬೋದು ನೀವು ಮಹಾವಿಷ್ಣುವಿಗೆ ತುಳಸಿಯನ್ನು ಏರಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಕರ್ಕಾಟಕ ರಾಶಿಯನ್ನು ನೋಡೋದಾದರೆ ಸಣ್ಣ ಪುಟ್ಟ ದ್ರವ್ಯನಾಶ ಆಗ್ಬೋದು ಹಣ ನಷ್ಟ ಆಗ್ಬೋದು ಹಾಗೆ ಕುಟುಂಬ ಮತ್ತು ಕೆಲಸಗಾರರ ಪ್ರಯತ್ನದೊಂದಿಗೆ ವಿಶೇಷವಾದ ಉನ್ನತಿಯನ್ನು ಸಾಧನೆಯನ್ನು ಮಾಡ್ತೀರಾ ಈ ಸಾಧನೆಗೆ ಸರ್ಕಾರದಿಂದ ಮಾನ್ಯತೆ ಸರ್ಕಾರದಿಂದ ಶ್ಲಾಘನೆ ಅಂತಕ್ಕಂಥದ್ದಾಗ್ಬೋದು ಹಲವು ದಿನಗಳ ಪ್ರಯತ್ನಕ್ಕೆ ವಿಶೇಷವಾದ ಫಲವನ್ನು ಹೊಂದ್ತೀರಾ ಮಕ್ಕಳಿಂದ ಸ್ವಲ್ಪ ಕೆಟ್ಟ ಹೆಸರು ತರುವಂಥ ಕೆಲಸಗಳಾಗ್ಬೋದು ಹೊಸ ತೋಟ ಗಾರ್ಡನ್ ನಿರ್ಮಾಣ ಇತ್ಯಾದಿಗಳ ಚಾಲನೆ ಆಗುತ್ತೆ ಧಾನ್ಯ ಬೀಜ ಉದ್ಯೋಗದಲ್ಲಿ ಲಾಭವನ್ನು ಹೊಂದ್ತೀರಾ ತಂದೆಗೆ ಸ್ವಲ್ಪ ಅಸ್ತಮ ಆಗಬಹುದು ಸ್ನೇಹಿತರಿಂದ ವಿವಾಹಕ್ಕೆ ಬಲ ಅಂತಕ್ಕಂಥದ್ದು ಸಿಗುತ್ತೆ ಅಡಿಕೆ ಏಲಕ್ಕಿ ಲವಂಗ ಲಿಂಬೆ ಹಣ್ಣುಗಳು ಮತ್ತು ವಾಣಿಜ್ಯ ಬೆಳೆಯಲ್ಲಿ ಲಾಭವನ್ನು ಹೊಂದ್ತೀರಾ ಸಮೂಹ ಉದ್ಯೋಗದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಲಾಭ ಆಗುತ್ತೆ ಸ್ನಾಯು ಸೆಳೆತ ಹೊಟ್ಟೆ ನೋವು ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳಾಗ್ಬೋದು ನೀವು ಈಶ್ವರನಿಗೆ ತುಂಬೆ ಹೂವನ್ನು ಏರಿಸೋದ್ರಿಂದ ನಿಮ್ಮ ಕಾರ್ಯದಲ್ಲಿ ಸಿದ್ಧಿ ಆಗುತ್ತೆ ಸಿಂಹರಾಶಿಯನ್ನು ನೋಡೋದಾದರೆ ಮೃಷ್ಟಾನ್ನ ಭೋಜನ ಸವಿ ಸವಿ ಭೋಜನವನ್ನು ಮಾಡ್ತೀರಾ ಪರಗ್ರಾಮಕ್ಕೆ ಹೋಗ್ತೀರಾ ಅಲ್ಲಿ ವಾಸ್ತವ್ಯವನ್ನು ಮಾಡ್ತೀರಾ ಆದರೂ ಕೂಡ ನಿಮ್ಮ ಪಾರ್ಟ್ನರ್ ಜೊತೆಗೆ ಮನಸ್ತಾಪಗಳಾಗ್ಬೋದು ಆಸ್ತಿ ವಿಭಜನೆಯ ಬೇಡಿಕೆಯನ್ನು ನಿಮ್ಮ ಕುಟುಂಬದವರು ಇಡ್ಬೋದು ಹೊಸ ಆಸ್ತಿ ಖರೀದಿಯ ಚಿಂತನೆಯನ್ನು ನೀವು ಮಾಡ್ತಾ ಇದ್ದೀರಾ ಅದು ಸಾಕಾರ ಆಗುತ್ತೆ ಹಾಗೆ ಸಾಲವನ್ನು ಯಾರಿಗೂ ಕೊಡಬೇಡಿ ವಾರಾಂತ್ಯದಲ್ಲಿ ಸ್ವಲ್ಪ ಧನಲಾಭ ಆಗುತ್ತೆ ಕುಟುಂಬದಲ್ಲಿ ಸಂತೋಷವನ್ನು ಹೊಂದ್ತೀರಾ ಹಲವು ದಿನಗಳ ವಿವಾಹದ ಬೇಡಿಕೆ ಅಂತಕ್ಕಂಥದ್ದು ಈಡೇರುತ್ತೆ ಈ ವಾರದಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಬಹುದು ಹಾಗೆ ತಂಪು ಪಾನೀಯ ಜಲಶೋಧನೆ ಹಣ್ಣಿನ ವ್ಯಾಪಾರ ಹಾಗೆ ತಾಮ್ರದ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಆಟೋ ಚಾಲಕರಿಗೆ ಈ ವಾರ ಅನುಕೂಲ ಆಗುತ್ತೆ ಕಿಡ್ನಿ ಮತ್ತು ಜನನಾಂಗದ ತೊಂದರೆಗಳಾಗಬಹುದು ನೀವು ಸೂರ್ಯನಿಗೆ ಕೆಂಪು ಹೂವನ್ನು ಕೊಡೋದ್ರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಕನ್ಯಾರಾಶಿ ಶುಭ ಸಮಾರಂಭಗಳಿಗೆ ಮುಹೂರ್ತವನ್ನು ಇಡ್ತೀರಾ ಶುಭ ಸಮಾರಂಭಕ್ಕೆ ಚಾಲನೆಯನ್ನು ಕೊಡ್ತೀರಾ ಆದರೂ ಕೂಡ ಶುಭ ಘಟನೆಗಳಿಗೆ ನೀವು ಸಾಕ್ಷಿಯಾದರೂ ಕೂಡ ಅಲ್ಲಿ ಸ್ವಲ್ಪ ವಾದ ವಿವಾದಗಳಾಗಬಹುದು ಅಹಿತಕರ ಘಟನೆ ಅಂತಕ್ಕಂಥದ್ದಾಗ್ಬೋದು ಹಾಗೆ ಎಚ್ಚರದಿಂದ ಹೆಜ್ಜೆಯನ್ನು ಇಡಬೇಕು ನೀವು ಚರ್ಚೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಅದರಿಂದ ಉಪಯೋಗ ಆಗೋದಿಲ್ಲ ಧ್ಯಾನ ಜಪದಿಂದ ನಿಮ್ಮ ಮನಸ್ಸಿದ್ಧಿ ಅಂತಕ್ಕಂಥದ್ದಾಗತ್ತೆ ಅಸಮಾಧಾನ ಮತ್ತು ಸ್ಥಳ ಬದಲಾವಣೆಗಳು ಸ್ವಲ್ಪ ಆಗಬಹುದು ಹಸಿವು ಬಾಯಾರಿಕೆ ನೀರಡಿಕೆ ಇತ್ಯಾದಿಗಳಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಮನೆಯಲ್ಲಿ ಅಶಾಂತಿ ವಾತಾವರಣ ಗೊತ್ತಿಲ್ಲದ ವಿಚಾರದಿಂದ ನೀವು ದೂರ ಇರಿ ಎಲ್ಲದಕ್ಕೂ ಬಾಯಿ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ವಯಸ್ಸಾದವರಿಗೆ ನಿದ್ರಾಹೀನತೆ ಬರ್ಬೋದು ಗ್ಯಾರೇಜು ಬ್ಯೂಟಿ ಪಾರ್ಲರು ಸ್ಪಾ ಹಾಗೆ ನಟನೆ ಡ್ಯಾನ್ಸ್ ಕ್ಲಬ್ ಇತ್ಯಾದಿಗಳಲ್ಲಿ ಲಾಭವನ್ನು ಹೊಂದ್ತೀರಾ ಬಹು ಅಂಗಾಂಗ ವೈಫಲ್ಯವನ್ನು ಕಾಣಬಹುದು ಈ ವಾರದಲ್ಲಿ ಸ್ವಲ್ಪ ಸ್ಟಂಟ್ಗಳನ್ನು ಹೃದಯಕ್ಕೆ ಸ್ಟಂಟ್ ಕೂಡಿಸ್ಬೋದು ವಿಷ್ಣುವಿಗೆ ಹಳದಿ ಪುಷ್ಪವನ್ನು ಅರ್ಚನೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಹಾಗೆ ತುಲಾರಾಶಿಯನ್ನು ನೋಡೋದಾದರೆ ಹಿರಿಯರಿಗೆ ಸ್ವಲ್ಪ ಅನಾರೋಗ್ಯ ಬಾಧೆ ಆಗುತ್ತೆ ಅಜ್ಜ ಇರ್ಬೋದು ಹಾಗೆ ತಂದೆ ಇರ್ಬೋದು ಇವರಿಗೆ ಧನಲಾಭ ಆಗುತ್ತೆ ಈ ವಾರದಲ್ಲಿ ಚಿನ್ನ ಆಭರಣ ಹೊಸ ಯಂತ್ರ ಉಪಕರಣಗಳನ್ನು ನೀವು ಖರೀದಿ ಮಾಡ್ತೀರಾ ಸ್ವಗ್ರಾಮದಲ್ಲಿ ವಿವಾಹ ಯೋಗ ನೀವೆಲ್ಲರೂ ದೂರ ಇದ್ದರೆ ನಿಮಗೆ ಹೆಣ್ಣು ನಿಮ್ಮ ಮನೆ ಹತ್ರ ಆಗುತ್ತೆ ಹಾಗೆ ವಿಶೇಷವಾದ ಬಲ ಅಂತಕ್ಕಂಥದ್ದು ಸಿಗುತ್ತೆ ಪತ್ನಿಯಿಂದನೂ ಕೂಡ ಲಾಭ ಆಗುತ್ತೆ ಒಳ್ಳೆ ವರದಕ್ಷಿಣೆಯನ್ನು ಕೊಡಬಹುದು ಅತಿಯಾದ ಪ್ರಯಾಣದಿಂದ ರೋಗಭೀತಿ ಅಂತಕ್ಕಂಥದ್ದು ಕಾಣಬಹುದು ಜನರ ಮೇಲೆ ಅಪನಂಬಿಕೆಯನ್ನು ನೀವು ಇಡ್ತೀರಾ ಅತಿಯಾದ ಧನಲಾಭದಿಂದ ಮೋಸ ಹೋಗುವಂಥ ಸಾಧ್ಯತೆ ಇದೆ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತವಾದ ಸ್ಥಾನಮಾನವನ್ನು ತಗೊಳ್ತೀರಾ
ಜವಾಬ್ದಾರಿ ನಿಮಗೆ ಬರುತ್ತೆ, ಮಕ್ಕಳಿಗೆ ಕ್ರೀಡೆ ಮತ್ತು ಪ್ರವಾಸದಲ್ಲಿ ಸೋಲು ಆಗಬಹುದು, ವಸ್ತ್ರ ಉದ್ಯೋಗ, ಬೇಕರಿ, ಹಾಲು, ಹಾಗೆ ಕೇಟರಿಂಗ್ ಉದ್ಯೋಗದಲ್ಲಿ, ಐಸ್ ಕ್ರೀಮ್ ಉದ್ಯೋಗದಲ್ಲಿ ಲಾಭ ಆಗುತ್ತೆ. ಗ್ಲುಕೋಮಾ ಕಣ್ಣಿನ ತೊಂದರೆಗಳಾಗಬಹುದು, ಶುಗರ್ನಲ್ಲಿ ವ್ಯತ್ಯಾಸ ಆಗಬಹುದು. ನೀವು ದುರ್ಗಾದೇವಿಗೆ ಮಲ್ಲಿಗೆ ಪುಷ್ಪವನ್ನು ಏರಿಸೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ. ವೃಶ್ಚಿಕ ರಾಶಿಯನ್ನು ನೋಡೋದಾದರೆ ಶಸ್ತ್ರ ಯಂತ್ರೋಪಕರಣಗಳಿಂದ ಸ್ವಲ್ಪ ಭೀತಿ, ಕೈಗೆ ಪೆಟ್ಟಾಗುವಂತಹ ಸಾಧ್ಯತೆ ಇದೆ. ಪ್ರಯಾಣದಲ್ಲೂ ಕೂಡ ಅಪಘಾತ ಸಾಧ್ಯತೆ, ಎಚ್ಚರದಿಂದ ಇರಬೇಕು. ದುಶ್ಚಟದಿಂದ ಸ್ವಲ್ಪ ದೂರ ಇರಿ, ಜೂಜನ್ನು ಆಡಬೇಡಿ, ಹಾಗೆ ಲಾಟ್ರಿ ತಗೊಳ್ಬೇಡಿ. ಉದ್ಯೋಗದಲ್ಲಿ ಕಿಂಚಿತ್ ಧನಲಾಭ ಆಗುತ್ತೆ, ಜ್ಯುವೆಲರಿ ಇರ್ಬೋದು, ಕೆತ್ತನೆ ಕೆಲಸ ಇರ್ಬೋದು, ಇದರಲ್ಲಿ ಲಾಭವನ್ನು ಹೊಂದ್ತೀರಾ. ಧಾರ್ಮಿಕ ಕ್ಷೇತ್ರದಲ್ಲಿ ಅಂಗಡಿ ಇಟ್ಟಿದ್ದರೆ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮಗೆ ಸ್ವಲ್ಪ ಧನಲಾಭ ಆಗುತ್ತೆ, ಅರ್ಚಕರಿಗೆ ಧನಲಾಭ ಆಗ್ಬೋದು. ಐಷಾರಾಮಿ ಜೀವನದಲ್ಲಿ ಸ್ವಲ್ಪ ನಿಮ್ಮ ಕೆಲಸವನ್ನು ಮರೆಯಬಹುದು, ಅದನ್ನು ಮರಿಬೇಡಿ. ಕಾಣದೆ ಶತ್ರುಗಳು ನಿಮಗೆ ತೊಂದರೆಗಳನ್ನು ಕೊಡಬಹುದು. ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೀರಾ. ಮನೆ ದೇವರಿಗೆ ಹರಕೆಯನ್ನು ಮಾಡಿಕೊಂಡಿದ್ರೆ ಅದನ್ನು ತೀರಿಸಿ, ಅದರಿಂದ ನಷ್ಟ ಆಗ್ಬೋದು. ಸಾಂಬಾರು ಪದಾರ್ಥಗಳು, ಹಾಗೆ ಮೆಣಸು, ರಾಸಾಯನಿಕ ವಸ್ತುಗಳು, ಗಿಡ ಮೂಲಿಕೆಯಿಂದ ಲಾಭ ಆಗುತ್ತೆ. ನಿಮಗೆ ಭುಜದಲ್ಲಿ ತೊಂದರೆ ಕಾಣ್ಬೋದು, ಭುಜದ ಆಪ್ರೇಷನ್ಗಳಾಗ್ಬೋದು, ಸೊಂಟ ನೋವು ಬರ್ಬೋದು. ನೀವು ನಾಗಸುಬ್ರಹ್ಮಣ್ಯ ದೇವರಿಗೆ ಎಳನೀರಿನ ಅಭಿಷೇಕ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಧನುರಾಶಿಯನ್ನು ನೋಡೋದಾದರೆ ಸಂತಾನ ಯೋಗ ಅಂತಕ್ಕಂಥದ್ದಾಗ್ಬೋದು, ಪುತ್ರ ಸಂತಾನವೇ ಆಗತ್ತೆ. ಶಿಕ್ಷಣದಲ್ಲಿ ವಿಶೇಷವಾದ ಪ್ರಗತಿ, ಆಟ ಓಟ ಇದರಲ್ಲಿ ಗೆಲುವಿನ ಸಾಧನೆಯನ್ನು ಮಾಡ್ತೀರಾ. ಉಚ್ಚ ಶಿಕ್ಷಣಕ್ಕೆ ಪರದೇಶ ಗಮನ ಅಥವಾ ಹೊರ ರಾಜ್ಯ ಗಮನ ಅಂತಕ್ಕಂಥದ್ದಾಗ್ಬೋದು. ಮನೆಯಲ್ಲಿ ಸ್ವಲ್ಪ ದುಃಖದ ವಾತಾವರಣ ಇರ್ಬೋದು. ಪುರುಷರಿಗೆ ವಿವಾಹ ಬಲ ಈ ವಾರದಲ್ಲಿದೆ. ಪ್ರೇಮಿಗಳಲ್ಲಿ ಸ್ವಲ್ಪ ಅಪನಂಬಿಕೆಗಳು ಬರಬಹುದು, ಸ್ವಲ್ಪ ದೂರ ಆಗಬಹುದು, ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ಬೋದು. ಹಾಗೆ ಆಪ್ತರ ನಿಧನ ವಾರ್ತೆಯನ್ನು ಕೇಳ್ತೀರಾ. ಸರ್ಕಾರಿ ಉದ್ಯೋಗದಲ್ಲಿ ಸಹೋದ್ಯೋಗಿಗಳಿಂದ ಸ್ವಲ್ಪ ಕಿರುಕುಳ ಆಗತ್ತೆ, ನಿಮ್ಮೇಲೆ ಮೇಲಾಧಿಕಾರಿಗಳಿಗೆ ಚಾಡಿಯನ್ನು ಹೇಳಬಹುದು. ವಾಮಾಚಾರ ಪ್ರಯೋಗ ಆಗುವಂತಹ ಭೀತಿ ಇದೆ. ಸಿ ಎ ಮೆಡಿಕಲ್ ರೆಪ್ಪು, ಹಾಗೆ ಹುರುಳಿ ಇರ್ಬೋದು, ಹಿಂಡಿ ಇರ್ಬೋದು. ಅಲಸಂದೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ, ಹಾಗೆ ಭತ್ತದ ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತೀರಾ. ಶೀತ ಜ್ವರ, ಮೈಕೈ ನೋವು ಮತ್ತು ಗಂಟಲು ಬೇನೆಗಳು ಬರಬಹುದು. ಗುರುಗಳಿಗೆ ಬಿಲ್ವಾರ್ಚನೆ ಮಾಡೋದರಿಂದ ನಿಮ್ಮ ರಾಶಿಗೆ ಒಳ್ಳೆಯ ಫಲ ಅಂತಕ್ಕಂಥದ್ದು ಸಿಗತ್ತೆ. ಮಕರ ರಾಶಿಯನ್ನು ನೋಡೋದಾದರೆ ಮನೆಯಲ್ಲಿ ಕುಟುಂಬದಲ್ಲಿ ಸಾವಿನ ಸುದ್ದಿಯನ್ನು ಕೇಳ್ತೀರಾ. ಹಣದ ತೊಂದರೆಗಳಾಗ್ಬೋದು, ಒಟ್ಟು ಮಾಡಲಿಕ್ಕೆ ಪರದಾಡ್ತೀರಾ. ನಿಮ್ಮ ಮನೆಯಲ್ಲಿ ಸ್ವಲ್ಪ ನಿಮ್ಮ ಗೌರವಕ್ಕೇ ಹಾನಿಯಾಗಬಹುದು. ಮನೆ ನಿರ್ಮಾಣ ಕಾರ್ಯಕ್ಕೆ ಒಂದು ವಾರ 15 ದಿನ ತಡೆ ಆಗತ್ತೆ. ತಂದ ಸಾಮಾನುಗಳು ಸ್ವಲ್ಪ ಕಳುವಾಗ್ಬೋದು, ನಷ್ಟ ಆಗಬಹುದು. ಹಾಗೆ ಸತ್ಸಂಗ ಮತ್ತು ಧ್ಯಾನದಿಂದ ಯಂತ್ರಮಂತ್ರವನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಸಿದ್ಧಿಯಾಗುತ್ತೆ. ಧಾರ್ಮಿಕ ಮನೋಭಾವನೆಗಳು ಜಾಸ್ತಿ ಆಗ್ಬೋದು. ನೀರಿನ ಕೊರತೆಗಳು, ತೋಟದಲ್ಲಿ ನೀರು ಕಮ್ಮಿ ಆಗುತ್ತೆ, ಬೋರ್ವೆಲ್ ಮತ್ತೆ ಕೊರೆಸ್ಬೇಕು, ಅಭಾವ ಕಾಣ್ತೀರಾ. ಹಾಗೆ ನೀರಿನಿಂದ ಸ್ವಲ್ಪ ಅಪಾಯವೂ ಕೂಡ ನಿಮಗೆ ಕಾಣುತ್ತೆ. ಈಗಿನ ಪರಾಕ್ರಮಕ್ಕೆ ನಂತರ ಫಲ ಸಿಗತ್ತೆ. ಇವತ್ತು ಬಿತ್ತೀರಾ, ಎಷ್ಟೋ ವರ್ಷದ ನಂತರ ಫಲ ಕೊಡುತ್ತೆ. ಹಾಗೆ ರೂಮ್ಮೇಟ್ಗಳಿಂದ ಮನಸ್ತಾಪಗಳಾಗ್ಬೋದು ಚಿಕ್ಕ ವಯಸ್ಸಿನಲ್ಲಿ. ಕೆಮಿಕಲ್ ಉದ್ಯೋಗ, ಯಂತ್ರೋಪಕರಣದ ಉದ್ಯೋಗ, ದಲ್ಲಾಳಿಗಳಿರ್ಬೋದು, ಸ್ಟಾಕ್ ಮಾರ್ಕೆಟು, ಇದರಲ್ಲೂ ಕೂಡ ಲಾಭ ಆಗುತ್ತೆ. ಸ್ವಲ್ಪ ಕಿವಿ ಸೋರಿಕೆ ಅಂತಕ್ಕಂಥದ್ದಾಗ್ಬೋದು, ಹೊಟ್ಟೆ ಹುಳ, ಜಂತು ಬಾಧೆ ಆಗ್ಬೋದು, ನೋವಾಗ್ಬೋದು. ನೀವು ಶನಿದೇವರಿಗೆ ನೀಲಿ ಪುಷ್ಪದ ಅರ್ಚನೆಯನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಕುಂಭರಾಶಿಯನ್ನು ನೋಡೋದಾದರೆ ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಖರೀದಿ ಮಾಡ್ತೀರಾ, ಧನ ನಷ್ಟ ಆಗತ್ತೆ, ಕಮ್ಮಿ ರೇಟ್ ಇದ್ದರೂ ಜಾಸ್ತಿ ದುಡ್ಡು ಕೊಟ್ಟು ಕೊಳ್ಕೊಳ್ತೀರಾ, ಮೋಸ ಹೋಗುವಂತಹ ಸಾಧ್ಯತೆ, ಮೋಸ ಹೋಗ್ತೀರಾ. ಪ್ರತಿಬಂಧಕ ಅಂತಕ್ಕಂಥದ್ದು ನಿಮಗೆ ಬರ್ಬೋದು. ಅನಾರೋಗ್ಯದಿಂದ ಹಿರಿಯರ ಆಸ್ಪತ್ರೆಗೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ನೀವು ಕೂಡ ಓಡಾಟ ತಿರುಗಾಟವನ್ನು ಮಾಡ್ಬೋದು. ಹೆಣ್ಣು ಸಂತಾನ ಪ್ರಾಪ್ತಿ ಆಗ್ಬೋದು ಈ ವಾರದಲ್ಲಿ.
ಮಕ್ಕಳ ಶಿಕ್ಷಣಕ್ಕೆ ಹಣವನ್ನು ಖರ್ಚು ಮಾಡ್ತೀರಾ, ವಾರಾಂತ್ಯದಲ್ಲಿ ಹೊಸ ಸ್ನೇಹಿತರಿಂದ ನಿಮಗೆ ಧನಲಾಭ ಆಗ್ಬೋದು, ಹಾಗೆ ಉದ್ಯೋಗದಲ್ಲಿ ಸ್ವಲ್ಪ ಸಹಕಾರ ಸಹಾಯ ಇತ್ಯಾದಿಗಳಾಗುತ್ತೆ, ಕುಟುಂಬ ಪ್ರವಾಸವನ್ನು ಮಾಡ್ತೀರಾ, ಪ್ರಯಾಣದಿಂದ ಸಮಾಧಾನವನ್ನು ಹೊಂತೀರಾ, ಬೆಲ್ಲ ಭತ್ತ ಹಾಗೆ ಹೂವಿನ ಹಾರ ನಿರ್ಮಾಣದಲ್ಲಿ ಆ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಾ, ಹಾಗೆ ಚರ್ಮವ್ಯಾಧಿ ಸ್ವಲ್ಪ ವೀಕ್ನೆಸ್ ಬರ್ಬೋದು ನಿಮಗೆ, ನವಗ್ರಹಗಳಿಗೆ ಸದಾ ಪುಷ್ಪದಿಂದ ಅರ್ಚನೆ ಮಾಡಿದರೆ ಒಳ್ಳೆಯದಾಗತ್ತೆ. ಮೀನರಾಶಿಯವರಿಗೆ ಸುವರ್ಣ ಮತ್ತು ಉದ್ಯೋಗ ಲಾಭ ಆಗತ್ತೆ, ವಿವಾಹದಲ್ಲಿ ಪ್ರಗತಿಯನ್ನು ಹೊಂತೀರಾ, ಸ್ವಲ್ಪ ಆಸ್ತಿ ಖರೀದಿ ಮನೆ ಪಕ್ಕದಲ್ಲೇ ಆಸ್ತಿ ಖರೀದಿ ಮಾಡ್ತೀರಾ, ಬಂದ ಅವಕಾಶವನ್ನು ಬಿಡಬೇಡಿ, ಅದನ್ನು ಸಮಯೋಚಿತವಾಗಿ ಸರಿಯಾಗಿ ಬಳಸಿದರೆ ನಿಮಗೆ ಅನುಕೂಲ ಆಗತ್ತೆ, ಉತ್ತಮ ಸಾಧನೆಯನ್ನು ಮಾಡ್ತೀರಾ, ಸಾಮಾಜಿಕ ಕಾರ್ಯದಿಂದ ಎಲ್ಲ ಕಡೆ ನಿಮ್ಮನ್ನು ಗೌರವ ಸನ್ಮಾನವನ್ನು ಮಾಡ್ತಾರೆ, ನೀವು ಮಾಡಿದ ಸಂಧಾನಗಳು ಯಶಸ್ವಿ ಆಗತ್ತೆ, ಈ ವಾರದಲ್ಲಿ ನಿಮ್ಮ ಮೇಲೆ ಅಪಾರ ನಂಬಿಕೆಯನ್ನು ಜನ ಹೊಂತಾರೆ, ಹಾಗೆ ಸಹಾಯ ಮಾಡಿದವರಿಗೂ ಕೂಡ ಒಳ್ಳೆಯದಾಗತ್ತೆ. ಕಲಾಕ್ಷೇತ್ರ ಶಿಕ್ಷಣ ಕ್ಷೇತ್ರ ಸಂಘ ಸಂಸ್ಥೆಗಳಿಂದ ನಿಮಗೆ ಲಾಭ ಆಗತ್ತೆ. ಸ್ವಲ್ಪ ಕ್ಯಾನ್ಸರ್ ಅಂತ ಮಹಾರೋಗ ಬರಬಹುದು, ಮೆದುಳಿನಲ್ಲಿ ರಕ್ತಸ್ರಾವ ಆಗಬಹುದು. ನೀವು ಶ್ರೀಧರ ಸ್ವಾಮಿಗೆ ತುಳಸಿಯ ಅರ್ಚನೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಸಮಸ್ತ ಸನ್ಮಂಗಲಾನಿ ಭವಂತು.